कार्यकर्त केसकू बे नमगेनू फेसिलिटी बेड अव्यवस्थेय आगरदल्ले अडुगे ऊट इदु पुटाणिगळ परियुव बालवाडी अम्मंदिर रस्ते बदुकु इडी राज्यद नाल्कु वर्षदोळगिन लक्षांतर मक्कळन्न लालने पालने पोषणे माडुव अंगनवाडी तायंदिर बदुकु ईग रस्तेगे बिद्दिदे इंतह मनकलकुव दृश्यक्के साक्षियागिद्दु बेंगळूरिन फ्रीडम पार्क आवरण तन्न बेडिके ईडेरिकेगागि कळेद मूरु दिनगळिंद स्वातंत्र उद्यानवनदल्लि अंगनवाडी कार्यकर्तेयरु प्रतिभटनेयन्न नडेसुत्तिद्दारे कनिष्ठ वेतन संध्याकालद बदुकिगे भद्रतेयागि ग्राज्युटियन्न नीडि अनगत्य केलसद होरेगळन्न हिळिसि नम्मन्न शिक्षकीयरेंदु परिगणिसि पाठ माडलु बिडि हीगे हलवारु बेडिकेगळ ईडेरिकेगागि आग्रहिसुत्तिद्दारे आदरे तम्म हक्किगागि होराडुत्तिरुव ई अम्मंदिर विचारदल्लि राज्य सरकार किंचित्तु काळजि वहिसिल्ल परिणाम कार्यकर्तेयरु शौचालयद असह्यद नडुवे रस्ते बदियल्ले तम्म पालिन अडुगे माडिकोंडु दिन दूडुत्तिद्दारे कैयल्लिरुव बिडिगासल्ले एल्लवन्न ओंदिसिकोळ्ळुव प्रयत्न माडुत्ता न्यायक्कागि स्वाभिमानद दनि एत्तिद्दारे ಬೆಂಗಳೂರಿನಲ್ಲಿ ನಡೆಯುತ್ತಾ ಇರುವಂತ ರಾಜ್ಯ ಮಟ್ಟದ ಅಂಗನವಾಡಿ ನೌಕರರ ಹೋರಾಟಕ್ಕೆ ರಾಜ್ಯದ ಹಲವು ಮೂಲೆಗಳಿಂದ ಮಹಿಳೆಯರು ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರು ಬಂದಿದ್ದಾರೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಅವರು ತಂದಂತ ಬುತ್ತಿ ಖಾಲಿಯಾದ ನಂತರದಲ್ಲಿ ಸಾಲಸೂಲ ಮಾಡಿ ಅಥವಾ ಅವರು ತಂದಿರುವಂತ ಹಣದಲ್ಲಿ ಖರ್ಚು ಮಾಡಿ ಹಣ ಖರ್ಚು ಮಾಡಿ ಊಟ ಮಾಡ್ತಾ ಇರೋರು ಒಂದಷ್ಟು ಕಡೆ ಆದ್ರೆ ಹಣ ಕೊಟ್ಟು ಊಟ ಮಾಡ್ಲಿಕ್ಕೆ ಅತಿ ಹೆಚ್ಚು ಹಣ ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಅವರೇ ಒಂದು ಅಡಿಗೆ ಮಾಡ್ಕೊಳ್ತಾ ಇರುವಂತ ಒಂದು ವಿಭಾಗ ಒಂದು ಜಿಲ್ಲೆಯ ಹೆಣ್ಣುಮಕ್ಕಳು ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ ಅವರು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿರುವಂತ ಹೆಣ್ಣುಮಕ್ಕಳು ಸೋ ಊರಿನಿಂದ ಬರುವಾಗನೇ ಅವರು ಸಿಲಿಂಡರ್ ಕುಕ್ಕರ್ ಎಲ್ಲ ತಗೊಂಡು ಬಂದಿದೀವಿ ಇಲ್ಲೆಲ್ಲ ಏನು ಆಹಾರ ಪದಾರ್ಥಗಳು ತಯಾರು ಮಾಡ್ಲಿಕ್ಕೆ ಏನೆಲ್ಲ ತರಕಾರಿ ಸೊಪ್ಪು ಅಕ್ಕಿ ಬೇಕೋ ಅದೆಲ್ಲವನ್ನ ತಂದು ನಾವು ಅಡಿಗೆ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿದ್ರು ಸೋ ಹಾಗಾಗಿ ಅವರನ್ನ ಮಾತಾಡ್ಸೋಣ ಅವರು ಏನು ಊಟ ತಯಾರಿಸ್ತಾ ಇದ್ದಾರೆ ಅವರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅವರನ್ನ ಕೇಳೋಣ ಅಂದ್ರೆ ರೀ ನಮಗೆ ದುಡ್ಡು ಕೊಟ್ಟು ತಿನ್ನಕ ಆಗಂಗಿಲ್ಲ ರೀ ಪೇಮೆಂಟ್ ಕಡಿಮೆ ಅಂದ್ರೆ ನಮ್ಮದು ಗ್ರಾಜುಯೇಟಿ ಸಂಬಂಧ ನಾವು ಹೋರಾಟ ಮಾಡಕತ್ತೀವಿ ರೀ ಅದಕ್ಕೆ ಏನು ಅಂದ್ರೆ ಸ್ಪಂದಿಸಲ್ಲ ರೀ ಅದರ ಅಂದ್ರೆ ಈಗ ತಂದಿವಲ್ಲ ಈಗ ಒಣ ಪದಾರ್ಥ ಎಲ್ಲ ಆಯ್ತು ರೀ ಯಾಕಂದ್ರೆ ನಾವು ರೀ ಅಂದ್ರೆ ಅಕ್ಕಿ ಅದು ಎಲ್ಲ ಸಜ್ಜ ತಂದಿವ ರೀ ಅಂದ್ರೆ ಪಲಾವ್ ಮಾಡಕ ರೀ ಮೊದಲು ಈಗ ಚೋಡಾದು ತಂದಿದ್ದೀವಿ ರೀ ಅದರ ಇಲ್ಲಿ ಸ್ವಲ್ಪ ತಿಂದ ಹಂಗ ಉಪವಾಸನ ಇದ್ದೀವಿ ರೀ ಮುಂಜಾನೆ ಹಿಡ್ದ ಈಗ ಮಾಡಕತ್ತೀವಿ ರೀ ಇದಕ್ಕೆ ರೀ ನಾವು ಮನೆಯಿಂದ ತಂದೆ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತತ್ತೆ ರೀ ಈಗ ನಾವು ಇಲ್ಲಿ ಹೊರಗೆ ಹೋಗಿ ಊಟ ಮಾಡಿದ್ದೀವಿ ಅಂದ್ರೆ ರೀ 60 ರೂಪಾಯಿ ರೀ ಒಂದು ಅನ್ನ ಸಾರ ರೀ ಅದು ಸಾಲಲ್ಲ ರೀ ಅಂದ್ರೆ ಒಂದು ದಿನಕ್ಕೆ ಒಂದೇ ಸತಿ ಊಟ ಮಾಡಬೇಕಂತ ಇದೊಂದು ರೆಡಿ ಪೊಸಿಷನ್ ಒಳಗೆ ಬಂದಿದ್ದೀವಿ ರೀ ಇಷ್ಟು ಕಷ್ಟಪಟ್ಟು ಬಂದು ನೀವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಸೋ ಬೊಮ್ಮಾಯಿ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಮಹಿಳೆಯರ ಕಷ್ಟ ಏನಂತ ಅವರಿಗೆ ಅರ್ಥ ಆಗಬೇಕು ಮೊದಲು ನಾವು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಕೆಲಸಕ್ಕೂ ಬೇಕು ಆದ್ರೆ ನಮಗೆ ಏನು ಫೆಸಿಲಿಟಿ ಬೇಡ ಎಲ್ಲ ಒಂದು ಬಿಎಲ್ಓ ಕೆಲಸ ಆಗಲಿ ಒಂದು ಮಾತ್ರ ಒಂದನೇ ಕೆಲಸ ಆಗಲಿ ಭಾಗ್ಯಲಕ್ಷ್ಮಿ ಆಗಲಿ ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ನಮ್ಮ ಸಹಾಯಕರೆಲ್ಲ ಕರ್ಕೊಂಡು ಬರ್ತಾರೆ ನಾವು ಇಷ್ಟೋ ಮಟ್ಟ ಶಾಲಾ ಪೂರ್ವ ಶಿಕ್ಷಣ ಜೊತೆ ಅವರಿಗೆ ಉಪಹಾರ ಕೊಡ್ತೀವಿ ಎಲ್ಲ ಮಾಡ್ತೀವಿ ಒಂದು ತಾಯಿ ಏನು ನೋಡ್ಕೋಬೇಕಲ್ಲ ನಾವೆಲ್ಲ ನೋಡ್ತೀವಿ ನಾವು ಹೆಂಗಂದ್ರೆ ಒಂದು ಶಾಲೆ ಅಂತಲ್ಲ ಒಂದು ಅಂಗನವಾಡಿ ಅಂತಲ್ಲ ಆ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೇವಲ್ಲ ಆ ರೀತಿ ನೋಡ್ಕೋತೇವಿ ನಾವು ಫಲಾನುಭವಿಗೆಲ್ಲ ಏನು ವಿಷಯ ಹೇಳಬೇಕೆಲ್ಲ ಹೇಳ್ತೀವಿ ಎಲ್ಲ ಮಾಡ್ತೀವಿ ಆದರೂ ಸರ್ಕಾರಕ್ಕೆ ನಾವು ಯಾಕೆ ಅರ್ಥ ಆಗವಲ್ಲೀವಿ ನಾವು ಯಾಕೆ ಅವರಿಗೆ ಗುರುತಿಸ್ಕೋಲೀವಿ ಅನ್ನೋದು ನಮಗೆ ಅರ್ಥ ಆಗವಲ್ತೈತಿ ನಮ್ಮ ಬೇಡಿಕೆ ಏನಂದ್ರೆ ನಾವು ಸಮಪಾಲ 8 ತಾಸು ಕೆಲಸ ಮಾಡ್ತೀವಿ ಎಲ್ಲರಿಗೂ ಈಗ ಶಿಕ್ಷಕರಿಗೆ ಬೇಕಾದಂಗ ಎಲ್ಲ ಇದನ್ನ ಕೊಡ್ತಾರೆ ಅವರು ಎಲ್ಲ ಫೆಸಿಲಿಟಿ ಇದಾವು ಒಂದು ಹೆಲ್ತ್ ಆಗಲಿ ಒಂದು ಪೇಮೆಂಟ್ ಆಗಲಿ ಎಲ್ಲಾನು ಕೊಡ್ತಾರೆ ಆದ್ರೆ ನಮ್ಮ ಸರ್ಕಾರ 11000 ರೂಪಾಯಿದಾಗ ಈಗ ಏನು ಮಾಡಬೇಕಂದ್ರೆ ನನ್ನ ಮಗಳು ಎಷ್ಟು ಈಗ ಬಿಎ ಬಿಕಾಮ್ ದಳಕಿ ಬಿಕಾಮ್ ಮುಗಿತ್ರಿ ಈಗ ನೆಕ್ಸ್ಟ್ ನಾ ಎಜುಕೇಷನ್ ಮಾಡಿಸ್ಬೇಕಾದ್ರೆ ನನಗೆ ಸಾಧ್ಯನೇ ಆಗೋದಿಲ್ಲ ಈಗ 11000 ರೂಪಾಯಿದಾಗ ನಂಗೆ ಬರೀ ಹೊಟ್ಟೆನ ತುಂಬಂಗಿಲ್ಲ ಮಗಳು ಎಜುಕೇಷನ್ ಹೆಂಗೆ ಮಾಡಬೇಕು ಅದಕ್ಕೆ ಆ ಉದ್ದೇಶದಿಂದ ನಮ್ಮನ್ನ ಶಿಕ್ಷಕಿಯರನ್ನು ಮಾಡಿರಿ ನಮಗೆ ಪೇಮೆಂಟ್ 25000 ಕೊಡ್ರಿ ಆಮೇಲೆ ನಮಗೆ ಗ್ರಾಜ್ಯುಟಿ ಕೊಡಬೇಕು ಮುಖ್ಯವಾಗಿ ಗ್ರಾಜ್ಯುಟಿ ಕೊಡಬೇಕು ನಮಗೆ ಗ್ರಾಜ್ಯುಟಿ ಶಾಂಕ್ಷನ್ ಆಗಬೇಕು ಆಮೇಲೆ ನಮ್ಮನ್ನ ಶಿಕ್ಷಕಿ ಅಂತೇಳಿ ಅವ್ರು ಗುರುತಿಸ್ಬೇಕು ಬೊಮ್ಮಾಯಿಯವರಿಗೆ ಹೆಣ್ಣು ಮಕ್ಕಳು ಬದ್ದಲ್ಲ ಅವರಿಗೆ ಏನಾದರೂ ಸ್ವಲ್ಪ ಅಭಿಮಾನ ಇದಿತ್ತಂದ್ರೆ ಅವ್ರು ಮಾಡ್ತಾರಂತ ನನ್ನ ಆತ್ಮವಿಶ್ವಾಸ ಐತಿ ಆದರೂ ಒಂದು ಮಾತು ಹೇಳಕ್ಕೆ ಕಲ್ತೀನಿ ನಾನು ಅವ್ರು ಮಾಡೋ ಮಟ್ಟ ನಾವು ಇಲ್ಲಿಂದ ಹೋಗೋಂಗೇ ಇಲ್ಲ ಇಲ್ಲಿ ಒಟ್ಟ ಹೋಗೋಂಗಿಲ್ಲ ನಾವು
ಆ ಉದ್ದೇಶದಿಂದ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು ಯಾಕಂದ್ರೆ ನಾವು ದುಡ್ಡ ನಮ್ಮ ಕಡೆ ಇರೋದಿಲ್ಲ ರೀ ಯಾಕಂದ್ರೆ ನಾವು ತರೋದು ಎಷ್ಟು 3 ರಿಂದ 4 ಸಾವಿರ ನಾವು 10,000 ಪೇಮೆಂಟ್ ದಾಗ 5,000 ಏನೋ ಏನೇನ್ ಬೇಕಲ್ಲ ಮನೆಗೆ ಇಟ್ಟು 5,000 ಅಷ್ಟು ತಗೊಂಡು ಬಂದಿವಿ ನಾವು ಅದರಲ್ಲಿ ನಾವು ಮನೆಯಲ್ಲಿ ಏನೇನದಲ್ಲ ಪದಾರ್ಥ ಎಲ್ಲ ತಗೊಂಡು ಬಂದಿವಿ ನಾವು ಈಗ ತಂದಿದ್ದು 3 ದಿನ ನಾವು ತಂದಿದ್ದು ಬುತ್ತಿ ಎಲ್ಲ ಖಾಲಿ ಆಯ್ತು ಇನ್ನೊಂದಷ್ಟು ಸ್ವಲ್ಪ ಚೋಡಾದವು ಇನ್ನೊಂದು ದಿನ ಆಗ್ತೈತಿ ಅದರ ನೆಕ್ಸ್ಟ್ ಏನೈತಲ್ಲ ನಾವು ಇದನ್ನು ಇನ್ನು 10 ಅಲ್ಲ 15 ದಿನ ಆದರೂ ನಾವು ಇದನ್ನು ಮಾಡ್ಕೊಂಡೇ ತಿಂತೀವಿ ನಾವು ಇಲ್ಲೇ ಆದರೂ ತಿಂತೀವಿ ಇದನ್ನು ಮಾಡ್ತೀವಿ ಎಲ್ಲ ಸೇಫ್ಟಿಗೆ ಬಂದೀವಿ ನಾವು ಇಲ್ಲಿ ಇದ್ದು ನಮ್ದು ಏನು ಕೆಲಸ ಐತಲ್ಲ ನಾವು ಅದನ್ನು ಮಾಡ್ಕೊಂಡು ಹೋಗೋರ ನಮ್ಮ ಸರ್ಕಾರಕ್ಕೆ ನಾವು ಏನು ಅದೀವನ್ನು ತೋರಿಸತೀವಿ ಅದಕ್ಕೆ ನಾವು ಎಲ್ಲರಿಗೂ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ ನಾವೆಲ್ಲ ಕಾರ್ಯಕರ್ತ ಸಹಾಯಕರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಯತ್ತಿನ ಬೇಡಿಕೆ ಜೊತೆಗೆ ನೊಂದ ಹೃದಯಗಳ ನೋವಿನ ಬೇಡಿಯನ್ನ ಈಗಲಾದರೂ ರಾಜ್ಯ ಸರ್ಕಾರ ಈಡೇರಿಸುತ್ತದೆಯೇ ಎನ್ನುವ ಪ್ರಶ್ನೆಯ ಜೊತೆಗೆ ಅಂಗನವಾಡಿ ಅಮ್ಮಂದಿರು ದಿನದೂಡುತ್ತಿದ್ದಾರೆ ಇದಷ್ಟೊತ್ತು ಇಲ್ಲಿ ಅಡಿಗೆ ಮಾಡ್ಕೊಳ್ತಾ ಇರುವಂತ ಹೆಣ್ಣುಮಕ್ಕಳು ಹೇಳಿದ್ರು ಫುಟ್ಪಾತ್ ಅಲ್ಲಿ ಅವರು ಅಡಿಗೆಯನ್ನ ಮಾಡ್ಕೊಂಡು ತಂದಿರುವಂತಹ ಹಣಕಾಸಿನಲ್ಲಿ ಕನಿಷ್ಠ ಹಣ ಖರ್ಚು ಮಾಡ್ಕೊಂಡು ನಾವು ಊಟದ ವ್ಯವಸ್ಥೆ ಮಾಡ್ಕೋಬೇಕು ಇನ್ನು 10 ದಿನ ಆಗಲಿ 15 ದಿನ ಆಗಲಿ ನಾವು ಇಲ್ಲೇ ಇರ್ತೀವಿ ಅನ್ನುವಂತ ದೃಢ ನಿರ್ಧಾರವನ್ನು ಅವರು ಮಾಡಿದ್ದಾರೆ ಸೊ ಇಲ್ಲಿ ಸಾರ್ವಜನಿಕ ಶೌಚಾಲಯ ಏನಿದೆ ಈ ಶೌಚಾಲಯ ಪಕ್ಕದಲ್ಲೇನೆ ಫುಟ್ಪಾತ್ ಅಲ್ಲಿ ಹೆಣ್ಣುಮಕ್ಕಳು ಇಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಾರೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಹೆಣ್ಣುಮಕ್ಕಳ ಸಂಕಷ್ಟವನ್ನು ಕಣ್ಣು ತೆರೆದು ನೋಡಬೇಕು ಕಣ್ಣು ಅಂತಂದ್ರೆ ಅದು ಯಾಂತ್ರಿಕವಾಗಿ ಅಲ್ಲ ಅವರ ಅಂತಃಕರಣವನ್ನು ತೆರೆದು ಈ ಹೆಣ್ಣುಮಕ್ಕಳ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬೊಮ್ಮಾಯಿ ಅವರು ಅಲಪ ಆಚಾರ ಅವರು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ idina.com ಮಾಡುತ್ತೆ ವಿಡಿಯೋ ಜರ್ನಲಿಸ್ಟ್ ಮುಸ್ತಫಾ ಜೊತೆ ಧನಲಕ್ಷ್ಮಿ ದೇವರಾಜ್ ಈ ದಿನ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು idina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ